ಕಂಡು ಕೇಳರಿಯದ ಸ್ಟೋರಿ ಅದು. ಬೆಂಗಳೂರಿನ ಮಹಾ ಜಲಕ್ಷಾಮದ ಸ್ಟೋರಿ. ರಾಜ್ಯಾದ್ಯಂತ ನಿಮ್ಮ ವಿಸ್ತಾರ ನ್ಯೂಸ್ ನಡೆಸಿದಂತ ಮೆಗಾ ರಿಯಾಲಿಟಿ ಚೆಕ್ ಮೂರು ವಾರಗಳಿಂದ ಆ ಜಲಕ್ಷಾಮದ ಮುಂದುವರೆದ ಸ್ಟೋರಿ ಬರ್ತಾ ಇದೆ. ಹನಿ ಹನಿ ನೀರಿಗೂ ಕೂಡ ಹಗಲು ರಾತ್ರಿ ಕಾಯುವಂತಹ ಪರಿಸ್ಥಿತಿ ನಮ್ಮ ಜನರದ್ದು. ಬರಗಾಲ ಒಂದ್ ಕಡೆ, ಅದರ ನಡುವೆ ವಾಟರ್ ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ. ಬರ್ತಾ ಇದೆ ನೋಡಿ ಜಲಕ್ಷಾಮದ ವಿಸ್ತಾರ ರಿಯಾಲಿಟಿ ಚೆಕ್ನ ಈ ಮುಂಜಾನೆಯ ಬ್ರೇಕಿಂಗ್ ನ್ಯೂಸ್. ಒಂದ್ ಕಡೆ ಬರಗಾಲ, ಮತ್ತೊಂದ್ ಕಡೆ ವಾಟರ್ ಟ್ಯಾಂಕರ್ನ ಮಾಫಿಯಾ. ಈ ಸಂದರ್ಭವನ್ನ ಅವರು ಬಂಡವಾಳ ಮಾಡ್ಕೋತಿದ್ದಾರೆ ಆ ಖದೀಮರು. ಅಂಡ್ಯೂ ಅಡ್ವಾಂಟೇಜ್ ನಾವು ಇಂಗ್ಲಿಷ್ ನಲ್ಲಿ ಏನ್ ಕರಿತೀವಿ, ಅದು ಕೆರೆಯ ಒಡಲಲ್ಲೇ ಬೋರ್ವೆಲ್ ಕೊರೆದು ನೀರುಗಳ್ಳರು. ಅಲ್ಲಿಗ ದೊಡ್ಡ ಮಟ್ಟದಲ್ಲಿ ಮಾಫಿಯಾ ನಡೆಸ್ತಾ ಇದ್ದಾರೆ. ಟ್ಯಾಂಕರ್ ದಂಧೆ ಮಾಫಿಯಾದ ದೃಶ್ಯ ದಾಖಲೆ ಸಮೇತ ನಿಮ್ಮ ವಿಸ್ತಾರ ನ್ಯೂಸ್ ನಿಮ್ಮುಂದೆ ಇಡ್ತಾ ಇದೆ. ಟ್ಯಾಂಕರ್ ದಂಧೆಯ ಮುಖವಾಡವನ್ನು ತೆರೆದಿಡ್ತಾ ಇದೆ ವಿಸ್ತಾರ ನ್ಯೂಸ್. ನಾವು ವಾಟರ್ ಟ್ಯಾಂಕರ್ ಬುಕ್ ಮಾಡ್ತೀವಲ್ಲ, ಈ ವಿಧಿ ಇಲ್ಲ. ಒಂದು ಮುಕ್ಕಾಲು ಸಾವಿರ ಆದರೂ ಅಷ್ಟೇ, ಎರಡೂವರೆ ಸಾವಿರ ಆದರೂ ಅಷ್ಟೇ, ಕೊಡಲೇಬೇಕಾದಂಥ ಅನಿವಾರ್ಯತೆ ತುಂಬ ಜನರಿಗೆ. ಆ ನೀರು ಎಲ್ಲಿಂದ ಬರ್ತಿದೆ ಅದು ಈಗಿರೋ ಪ್ರಶ್ನೆ. ವಾಟರ್ ಟ್ಯಾಂಕರ್ ದಂಧೆಯ ಮುಕ್ಕಾಳವನ್ನು ನಿಮ್ಮ ವಿಸ್ತಾರ ನ್ಯೂಸ್. ಅಧಿಕಾರಿಗಳು ನಮಗೆ ಗೊತ್ತಿಲ್ಲ, ಈಗ ಗೊತ್ತಾಯಿತು, ನಾವು ಹೋಗಿ ಎನ್ಕ್ವೈರಿ ಮಾಡ್ತೀವಿ, ಚೆಕ್ ಮಾಡಿಸ್ತೀವಿ ಹಿಂಗೆಲ್ಲ ಹೇಳ್ತಿರ್ತಾರಲ್ಲ, ನಾವೇ ಎಲ್ಲ ತೋರಿಸ್ಬಿಡ್ತೀವಿ. ಈಗ ಹಾಲನಾಯಕನಹಳ್ಳಿ ಕೆರೆ ಹೇಗೆ ವಾಟರ್ ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ, ಅಧಿಕಾರಿಗಳೇ ದಯವಿಟ್ಟು ಗಮನ ಹರಿಸಿ, ಕಣ್ಣಗಲಿಸಿ ನೋಡಿ. ಮೆಗಾ ರಿಯಾಲಿಟಿ ಚೆಕ್ ದೃಶ್ಯ ದಾಖಲೆ ಸಮೇತ ನಿಮ್ಮ ವಿಸ್ತಾರ ನ್ಯೂಸ್ ನಿಮ್ಮುಂದೆ ಇಡ್ತಾ ಇದ್ದೀವಿ ನಾವು. ಅದರ ಮುಂದುವರೆದ ಭಾಗ ಅದು ಮಹದೇವಪುರ ವಿಧಾನಸಭಾ ಕ್ಷೇತ್ರ, ಅಲ್ಲಿ ನಡೀತಿರುವಂತಹ ವಾಟರ್ ಟ್ಯಾಂಕರ್ ಮಾಫಿಯಾ ದಂಧೆ ತೋರಿಸ್ತೀವಿ. ಈಗ ಬರ್ತಾ ಇದೆ ಜಲಕ್ಷಾಮ ವಿಸ್ತಾರ ನ್ಯೂಸ್ನ ಮೆಗಾ ರಿಯಾಲಿಟಿ ಚೆಕ್ ಎಕ್ಸ್ಕ್ಲೂಸಿವ್ ಆನ್ ಟೆಲಿವಿಷನ್. ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ವಾಟರ್ ಟ್ಯಾಂಕರ್ನ ದಂಧೆ ದೃಶ್ಯ ದಾಖಲೆ ಸಮೇತ ಬ್ರೇಕಿಂಗ್ ನ್ಯೂಸ್ ನಂಬರ್ ಟೂ. ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ದಯಮಾಡಿ ನೋಡಿ ಸ್ವಾಮಿ ವಿಸ್ತಾರ ನ್ಯೂಸ್ನಲ್ಲಿ ಜಲಕ್ಷಾಮದ ವಿಸ್ತಾರ ರಿಯಾಲಿಟಿ ಚೆಕ್ನ ಸುದ್ದಿ ಇದು. ಕನ್ನಹಳ್ಳಿ ಹತ್ರ ಇರೋ ಹಾಲನಾಯಕನಹಳ್ಳಿ ಕೆರೆಯಲ್ಲಿ ಅಕ್ರಮ ನಡೀತಾ ಇದೆ. ಕೆರೆಯೊಳಗೆ ಬೋರ್ವೆಲ್ ಕೊರೆದು ಟ್ಯಾಂಕರ್ ಮಾಫಿಯಾ ಮಾಡ್ತಿದ್ದಾರೆ. ಮಹದೇವಪುರ ಸುತ್ತಮುತ್ತಲಿನ ಏರಿಯಾಗಳಿಗೆ ನೀರು ಸರಬರಾಜು ಆಗ್ತಾ ಇದೆ. ಇಬ್ಬಲೂರು ಸರ್ಜಾಪುರ ವೈಟ್ ಫೀಲ್ಡ್ ಈ ಅಪಾರ್ಟ್ಮೆಂಟ್ ತೋರಿಸ್ತಾ ಇದೀವಲ್ಲ, ಇಲ್ಲಿಗೆಲ್ಲ ಅಲ್ಲಿಂದ ನೀರು ತಗೊಂಬಂದು ಕೊಡ್ತಾ ಇರೋದು. ಆ ಬಂತಲ್ಲ ಟ್ಯಾಂಕರು, ಆ ಟ್ಯಾಂಕರ್ ಅಲ್ಲಿಂದ ಹೊರಟಿದ್ದು ಆಯಿತು, ಇಲ್ಲಿ ಬಂದು ಪೈಪ್ ಹಾಕಿ ಒಳಗೆ ಕಳಿಸಿದ್ದು ಆಯಿತು. ಇವರು ದಿನಕ್ಕೆ ಒಂದು ಐದು ಆರು ಟ್ಯಾಂಕರ್ ಬುಕ್ ಮಾಡ್ತಾರೆ. ಪ್ರತಿ ಟ್ಯಾಂಕರ್ಗೆ ಹೋಲ್ಸೆಲ್ ಆಗಿ ಮಾತಾಡ್ಕೊಂಡ್ರೆ ಒಂದೂವರೆ ಸಾವಿರ ರೂಪಾಯಿ ಅಲ್ಲಿ ತನಕ ಇದೆ ಕಥೆ ಇದು. ಮೊದಲೆಲ್ಲ 300-400 ರೂಪಾಯಿ ಇತ್ತು, ಈಗ ಹಂಗಲ್ಲ. ಒಂದು ಕಾಲು ಸಾವಿರ, ಒಂದೂವರೆ ಸಾವಿರ, 2,000 ಅಂದ್ರೂ ಕೊಡಲೇಬೇಕಾದಂಥ ಪರಿಸ್ಥಿತಿ. ಇಬ್ಬಲೂರು ಸರ್ಜಾಪುರ ವೈಟ್ ಫೀಲ್ಡ್ ಅಲ್ಲೆಲ್ಲ ಕಡೆ ನೀರು ಸಪ್ಲೈ ಮಾಡ್ತಿದ್ದಾರೆ. ನೀರು ಸಪ್ಲೈಗೆ ಬಫರ್ ಝೋನ್ನಲ್ಲಿ ಅಕ್ರಮ ರಸ್ತೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಅಲ್ಲೂ ಒಂದು ಅಕ್ರಮ. ಸ್ಥಳೀಯರ ವಿರೋಧ ವ್ಯಕ್ತ ಆಗ್ತಿದ್ದಾಗೇನೆ ರಸ್ತೆಗೆ ಮಣ್ಣು ಸುರಿದು ಬಂದ್ ಮಾಡಿದ್ರು. ಇದನ್ನು ತೋರಿಸ್ಬೇಕು, ಗೊತ್ತಿರೋರು ಸುಮ್ಮನೆ ಕೂತಿರ್ತಾರೆ. ನನ್ನ ಸಹೋದ್ಯೋಗಿ ಮಹೇಶ್ ಅಲ್ಲಿ ಹೋಗಿ ಏನಾಗ್ತಾ ಇದೆ ಅಂತ ಒಂದು ವಾಸ್ತವ ವರದಿಯನ್ನು ನಿಮ್ಮೆಲ್ಲರಿಗೂ ಕೂಡ ತೋರಿಸೋದಕ್ಕೆ ರೆಡಿ ಆಗಿದ್ದಾರೆ. ಲೆಟ್ಸ್ ಗೋ, ಅದನ್ನು ನಾವು ಕೂಡ ನಿಮ್ಮುಂದೆ ಇಡ್ತಾ ಇದ್ದೀವಿ. ಓವರ್ ಟು ಯು ಮಹೇಶ್. ಎಸ್, ಬೋರ್ವೆಲ್ ಮಾಫಿಯಾದವರು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಮಾಡ್ತಿರುವಂಥದ್ದು. ಕೆರೆ ಅಂಗಳದಲ್ಲಿ ಅಂದರೆ ಎಲ್ಲೋ ಒಂದು ಕಡೆ NDT ಆರ್ಡರ್ ಇದೆ, ಆರ್ಡರ್ನು ಕೂಡ ಮೀರಿ ಒಂದು ರೀತಿಯಲ್ಲಿ ದುಡ್ಡು ಮಾಡಬೇಕನ್ನೋ ರೀತಿಯಲ್ಲಿ ಬೋರ್ವೆಲ್ ಮಾಫಿಯಾದವರು ಇವತ್ತು ಕೆರೆ ಅಂಗಳದಲ್ಲಿ ಬೋರ್ವೆಲ್ ಕೊಡಿಸಿರುವಂಥದ್ದು. ಏನು BBMP ವ್ಯಾಪ್ತಿಗೆ ಬರುವಂಥ ಏನು ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹಾಲ್ನಾಯಕಳ್ಳಿ ಕೆರೆಯಲ್ಲಿ ಇವತ್ತು ನಾವು ನೋಡ್ತಾ ಇರ್ಬೋದು ಏನು ಬೋರ್ವೆಲ್ ಕೊಡ್ತಿರುವಂಥದ್ದು. ಆ ಬೋರ್ವೆಲ್ ನೋಡಿ ಎಷ್ಟು ಮಟ್ಟಿಗಿದೆ ಅಂದರೆ ಕೆರೆಯ ಕೊನೆಯ ಭಾಗದಲ್ಲಿದೆ. NDT ಆರ್ಡರ್ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಕೆರೆಯ ನೂರು ಮೀಟರ್ ಸುತ್ತಮುತ್ತ ಯಾವುದು ಕೂಡ ಬೋರ್ವೆಲ್ ಕೂಡ ಕರಿಬಾರ್ದು, ಏನು ಕೂಡ ಕೊರಿಬಾರ್ದು ಅಂತಲೂ ಕೂಡ ಆದೇಶವಿದ್ರು ಕೂಡ ಇವರು ಕೆರೆಯಲ್ಲೇ ಕೊಡದೆ ಒಂದು ರೀತಿಯಲ್ಲಿ ನೀರಿನಲ್ಲಿ ಕಾಸು ಮಾಡೋಕ್ಕಂಥ ಹೊರಟಿರುವಂಥದ್ದು. ಯಾಕಂದರೆ ಬೋರ್ವೆಲ್ ಮಾಫಿಯಾದಲ್ಲಿ ಈಗ ಅಲ್ಲೇ ಬೆಂಗಳೂರಿನಲ್ಲಿ ನೀರು ಅಭಾವ ಹೆಚ್ಚಾಗಿರುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಲ್ಲಿ ಸುತ್ತಮುತ್ತ ITBT ಕಂಪ್ನಿಗಳಾಗಿರ್ಬೋದು ಅಥವಾ ಏನು ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಅತಿ ಹೆಚ್ಚು ನೀರು ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಇವರು ನೀರಿನ ಮಾಫಿಯಾ ಅಂದರೆ ಅವ್ರಿಗೆಲ್ಲ ನೀರು ಕೊಡೋದಕ್ಕೆ ಸುಮಾರು 1,500-2,000 ಟ್ಯಾಂಕ್ಗೆ ಒಂದು ಟ್ಯಾಂಕ್ಗೆ ಖರ್ಚು ಮಾಡ್ತಾರೆ, ಇಸ್ಕೋತಾರೆ ಅಂತಲೂ ಕೂಡ ಬಂದಿರುವಂಥದ್ದು. ಅಂದರೆ ಈಗ ಇಲ್ಲಿ ಏನೊಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಕೇಳಿದಾಗ ಅದರಿಂದ ನಮ್ಗೆ ಗೊತ್ತಿಲ್ಲ, ನಾವು ಹೇಳ್ತೀವಿ ಅಂತಲೂ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಜಿತ್ ಜೊತೆ ಮಹೇಶ್ ಮಿಸ್ರಾ ರೆಡ್ಡಿ, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.